ವೇದದ ಅರ್ಥದ ಆಳಕ್ಕೆ ಯಾರು ಜಿಗಿದಿದ್ದಾರೆ ಅಂತ ಅಧ್ಯಯನದಿಂದಲೇ ಸ್ಪಷ್ಟ. ಆದರೆ ಅದು ಒಂದೆರಡು ದಿವಸದಲ್ಲಿ ಸ್ಪಷ್ಟ ಆಗಲ್ಲ. ಇವರೇನು ಹೇಳಿದ್ದಾರೆ, ಸಾಯಣರೇನು ಹೇಳಿದ್ದಾರೆ, ಮಧ್ವಾಚಾರ್ಯರೇನು ಹೇಳಿದ್ದಾರೆ, ಕಪಾಲಿ ಶಾಸ್ತ್ರಿಗಳು ಏನು ಹೇಳಿದ್ದಾರೆ, ರಾಘವೇಂದ್ರ ಸ್ವಾಮಿಗಳ ವಾದ ಏನು, ಎಲ್ಲರನ್ನ ಅರ್ಥೈಸಿಕೊಂಡು ಮುನ್ನುಗ್ಗೋದು. ಯಾವ ವ್ಯಾಖ್ಯಾನವನ್ನು ಅವಲಂಬಿಸಿದರೆ ನಮ್ಮ ಮನೋವಿಕಾಸ ಆಗ್ತದೆ, ನಮ್ಮ ಪ್ರಜ್ಞಾವಿಕಾಸ ಆಗತ್ತೆ, ತನ್ಮೂಲಕ ಆತ್ಮವಿಕಾಸ ಆಗತ್ತೆ ಅಂತನ್ನೋದು ಪ್ರಶ್ನೆ. ಅದಕ್ಕೆ ಎಲ್ಲ ವ್ಯಾಖ್ಯಾನ ಓದಲೇಬೇಕಾಗತ್ತೆ. ಈಜೋದನ್ನು ಪುಸ್ತಕದಲ್ಲಿ ಕಲೀಲಿಕ್ಕಾಗೋದಿಲ್ಲ ಅಲ್ವಾ, ಇಳಿಲೇಬೇಕಾಗತ್ತೆ. ಇಳಿರಿ ಅಂತ ಹೇಳಿ ಎಲ್ಲ ಸಹೃದಯರಿಗೂ ಈ ಮೂಲಕ ನಾವಿಬ್ಬರು ಪ್ರೀತಿಯಿಂದ ಆಮಂತ್ರಿಸ್ತಾ ಇದ್ದೇವೆ, ಬನ್ನಿ. ನಮಃ ಪರಮ ಋಷಿಭ್ಯಃ, ನಮಃ ಪರಮ ಋಷಿಭ್ಯಃ. ವೇದಗಳನ್ನು ಅಧ್ಯಯನ ಮಾಡುವುದಕ್ಕೆ ಬಹಳ ಸಹಕಾರಿಗಳನ್ನಿಟ್ಟುಕೊಂಡು ನಾವು ಪ್ರವೇಶಿಸಿದಾಗ ಮಾತ್ರ ಸತ್ಯ ನಮ್ಮ ಮುಂದೆ ತೆರೆದುಕೊಳ್ಳುತ್ತೆ ಅನ್ನುವ ಮಾತನ್ನು ನಾವು ಇಲ್ಲಿಯ ತನಕದ ಬೇರೆ ಬೇರೆ ಮುಖಗಳಿಂದ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡಿದೆವು. ಈಗ ಈ ವೇದವನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದಾಗ ವೇದಾಂಗಗಳು, ಉಪವೇದಗಳು, ಇತಿಹಾಸ ಪುರಾಣಗಳು, ಬ್ರಹ್ಮಸೂತ್ರಗಳು ಅನ್ನುವುದರ ಜೊತೆಗೆ ನಾವು ನಮ್ಮ ಬುದ್ಧಿಮಟ್ಟವನ್ನು ಕಳ್ಕೊಳ್ತಾ ಬರುವುದರ ಕಾರಣ ವ್ಯಾಖ್ಯಾನಗಳಿಗೆ ನಾವು ಶರಣಾಗಬೇಕಾಗತ್ತೆ. ವ್ಯಾಖ್ಯಾನಗಳು ಅಂತ ಬಂದಾಗ ಅದರ ಪ್ರಪಂಚವೇ ದೊಡ್ಡದು. ಹಾಗೆ ವ್ಯಾಖ್ಯಾನಗಳು ಬಂದಾಗ ಅರವಿಂದೋ ಅವರದ್ದಿದೆ, ಕಪಾಲಿ ಶಾಸ್ತ್ರಿಗಳಿರಬಹುದು, ಬ್ಲೂಮ್ ಫೀಲ್ಡ್ ಇರಬಹುದು, ಆಮೇಲೆ ಸಾಯಣರಿದ್ದಾರೆ, ಹೂವಟ್ಟರಿದ್ದಾರೆ, ಷಡ್ಗುರು ಶಿಷ್ಯ, ಹೀಗೆ ನೂರಾರು ಪ್ರಭೇದಗಳಲ್ಲಿ ನಾವು ಬೇರೆ ಬೇರೆ ಅರ್ಥ ವೈಶಿಷ್ಟ್ಯವನ್ನು ಕಾಣುವುದಕ್ಕೆ ಪ್ರಯತ್ನವನ್ನು ಮಾಡಬಹುದು. ಯಾರನ್ನು ಆಶ್ರಯಿಸಿದರೆ ನಮಗೆ ನಿಜವಾದ ವೇದದ ತತ್ವಜ್ಞಾನ ಉಂಟಾಗುತ್ತೆ. ಒಬ್ಬರನ್ನು ಆಶ್ರಯಿಸಬಾರ್ದು ಅಂತ ನಾವು ಹೇಳಬೇಕಾದ್ರೆ ಅದಕ್ಕೆ ಕಾರಣ ಏನು, ಅಥವಾ ಒಬ್ಬರನ್ನು ಆಶ್ರಯಿಸಬೇಕು ಅಂತ ಹೇಳಿದಾಗ ಅವರ ಹೆಗ್ಗಳಿಕೆ ಏನು, ನಾವು ಇದನ್ನೆಲ್ಲ ಯೋಚನೆ ಮಾಡಿ ವೇದದೊಳಗೆ ಪ್ರವೇಶ ಮಾಡಲಿಕ್ಕೆ ನಮಗೆ ಒಂದು ದಾರಿ ಗೊತ್ತಾಗಬೇಕು. ಅದು ಯಾವ ದಾರಿಯಲ್ಲಿ ನಾವು ಸಾಗಬೇಕು? ವೇದಕ್ಕೆ ಬಹಳ ವ್ಯಾಖ್ಯಾನಗಳಿದೆ ಅನ್ನೋದು ಸರಿ. ಸ್ಕಂದಸ್ವಾಮಿ, ವೆಂಕಟನಾಥ, ಭಟ್ಟಭಾಸ್ಕರ, ಉವಟ, ಸಾಯಣಮಾಧವರು ಬೇಕಷ್ಟು ಜನ ಇದ್ದಾರೆ ಸಂಸ್ಕೃತದಲ್ಲೇ ಬರೆದವರು. ಮೊನ್ನೆಯ ದಯಾನಂದ ಸರಸ್ವತಿಗಳು ಸಂಸ್ಕೃತದಲ್ಲೇ ಬರೆದದ್ದು. ಆಮೇಲೆ ಕಪಾಲಿ ಶಾಸ್ತ್ರಿಗಳು ಸಂಸ್ಕೃತದಲ್ಲೇ ಬರೆದದ್ದು. ಮಧ್ವರು ಸಂಸ್ಕೃತದಲ್ಲಿಯೇ ವೇದ ವ್ಯಾಖ್ಯಾನ ಮಾಡಿದ್ದು. ಇದಲ್ಲದೆ ಇಂಗ್ಲೀಷಿನಲ್ಲಿ ಮ್ಯಾಕ್ಸ್ ಮುಲ್ಲರು, ಬ್ಲೂಮ್ ಫೀಲ್ಡು ಬೇಕಷ್ಟು ಜನ ವೇದದ ಬಗ್ಗೆ ಕೆಲಸ ಮಾಡಿದ್ದಾರೆ, ವೇದದ ನಿಘಂಟುಗಳನ್ನು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಯಾರನ್ನು ಆಶ್ರಯಿಸಬೇಕು ಅನ್ನುವ ಪೂರ್ವಗ್ರಹವನ್ನು ತೊರೆದು ಓದಬೇಕು. ಯಾರನ್ನು ಆಶ್ರಯಿಸಬೇಕು ಅಂತ ಮೊದಲೇ ತೀರ್ಮಾನವೇ ಮಾಡಬೇಡಿ. ಯಾರನ್ನು ಆಶ್ರಯಿಸಬೇಕು ಅಂತ ಮೊದಲು ತೀರ್ಮಾನ ಮಾಡಿದ್ರೆ ಅವ್ರ ಪರವಾಗಿ ನಾವು ವಾಲ್ತೇವೆ. ಬೇಡ, ಯಾರನ್ನು ಆಶ್ರಯಿಸಬೇಕು ಅಂತ ತೀರ್ಮಾನ ಮಾಡಬೇಡಿ. ಆದರೆ ಒಂದು ಸಂಸ್ಕೃತದ್ದೇ ಗ್ರಂಥಗಳನ್ನು ಓದಿ. ಬ್ಲೂಮ್ ಫೀಲ್ಡು ಅವರೆಲ್ಲ ಸಾಯಣರ ಮುಂದುವರಿದ ಭಾಗ, ಮ್ಯಾಕ್ಸ್ ಮುಲ್ಲರು ಅವರೆಲ್ಲ ಸಾಯಣರ ಮುಂದುವರಿದ ಭಾಗ. ಅವರಿಗೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ಸಿಗಲಿಲ್ಲ. ಅದರಿಂದ ಸಂಸ್ಕೃತದ ಮೂಲದಲ್ಲೇ ಓದೋಣ, ಯಾಕೆಂದರೆ ಸಂಸ್ಕೃತವನ್ನು ಅರ್ಥೈಸಿಕೊಂಡೇ ಅವರು ಇಂಗ್ಲೀಷಿನಲ್ಲಿ ಬರೆದರು. ಹೀಗಾಗಿ ಬೈಬಲನ್ನು ಸಂಸ್ಕೃತದಲ್ಲಿ ಓದೋದು ಎಷ್ಟು ಸಾಹಸವೋ ಎಷ್ಟು ಬೇಡದ ಸಂಗತಿಯೋ ಇದೆ. ಬೈಬಲ್ಲಿನ ಸಂಸ್ಕೃತ ಅವತರಣಿಕೆ ಇದೆ, ಅದರ ಬದಲು ನೇರವಾಗಿ ಹೀಬ್ರೂನೇ ಕಲಿತು ಬಿಡಬಹುದು. ಅಟ್ಲೀಸ್ಟ್ ಇಂಗ್ಲೀಷಲ್ಲಾದರೂ ಓದಬೇಕು. ಹಾಗೆ ವೇದವನ್ನು ಸಂಸ್ಕೃತದಲ್ಲಿಯೇ ಅಧ್ಯಯನ ಮಾಡಲಿಕ್ಕೆ ಮುಂದಾಗೋದು ಬಹಳ ಒಳ್ಳೆಯದು. ಹಾಗೆ ಮುಂದಾಗಬೇಕಾದರೆ ಎಲ್ಲ ವ್ಯಾಖ್ಯಾನಗಳನ್ನು ಇಟ್ಟುಕೊಂಡೇ ಮುಂದುವರಿಯೋಣ. ಆಗ ವೇದದ ಅರ್ಥದ ಆಳಕ್ಕೆ ಯಾರು ಜಿಗಿದಿದ್ದಾರೆ ಅಂತ ಅಧ್ಯಯನದಿಂದಲೇ ಸ್ಪಷ್ಟ. ಆದರೆ ಅದು ಒಂದೆರಡು ದಿವಸದಲ್ಲಿ ಸ್ಪಷ್ಟ ಆಗಲ್ಲ, ಕನಿಷ್ಠ ಪಕ್ಷ ಎರಡು ಮೂರು ವರ್ಷ ಬೇಕು. ಇವರೇನು ಹೇಳಿದ್ದಾರೆ, ಸಾಯಣರೇನು ಹೇಳಿದ್ದಾರೆ, ಮಧ್ವಾಚಾರ್ಯರೇನು ಹೇಳಿದ್ದಾರೆ ಋಗ್ಭಾಷ್ಯದಲ್ಲಿ, ಕಪಾಲಿ ಶಾಸ್ತ್ರಿಗಳು ಏನು ಹೇಳಿದ್ದಾರೆ, ರಾಘವೇಂದ್ರ ಸ್ವಾಮಿಗಳ ವಾದ ಏನು ಮಂತ್ರಾರ್ಥ ಮಂಜರಿಯ ಪೀಠಿಕೆಯಲ್ಲಿ, ಎಲ್ಲರನ್ನ
ಅರ್ಥೈಸಿಕೊಂಡು ಮುನ್ನುಗ್ಗೋದು. ವೇದಕ್ಕೆ ವ್ಯಾಪ್ತಿ ಹೆಚ್ಚು ಯಾರಿಂದ? ಯಾವ ಬ್ರಹ್ಮಸೂತ್ರ ಭಾಷ್ಯವನ್ನು ನೋಡಿದರೆ ವೇದದ ಹೊಸ ಹೊಸ ಆಯಾಮಗಳು ಗೊತ್ತಾಗುತ್ತೆ, ಇವುಗಳನ್ನು ನಾವು ಗಮನಿಸಬೇಕಾಗತ್ತೆ. ಅದು ಒಂದೇ ಸಾಧ್ಯ. ನಾವು ಸ್ವತಂತ್ರ ಅಧ್ಯಯನ ಮಾಡೋದು ಸಮ, ಆದರೆ ಸ್ವತಂತ್ರ ಅಧ್ಯಯನದ ಜೊತೆಗೆ ಆ ತರಹದ ಒಬ್ಬ ವಿದ್ವಾಂಸರ ಹತ್ತಿರ ನಿರಂತರ ಚರ್ಚೆ ಮಾಡ್ತಾ ಇರೋದು ಯೋಗ್ಯ. ಈ ಎರಡೂ ಹಿನ್ನೆಲೆ ಬೇಕು. ವೇದವನ್ನು ಅಧ್ಯಯನ ಮಾಡಬೇಕಾದ್ರೆ ಇಂಗ್ಲೀಷನ್ನು ಪೂರ್ತಿಯಾಗಿ ಬಿಡೋಣ, ಯಾಕೆಂದರೆ ಅದು ನಮ್ಮ ಭಾಷೆ ಅಲ್ಲ, ಪೂರ್ತಿಯಾಗಿ ಕೈಬಿಡೋಣ. ಇನ್ನು ವೇದದ ಅರೆಬರೆಯಾದ ಟ್ರಾನ್ಸ್ಲೇಷನನ್ನು ನೋಡಿಕೊಂಡು ಆ ವೇದವನ್ನು ಖಂಡಿಸಿರುವ ಮಂಡಿಸಿರುವ ಎಲ್ಲ ವ್ಯಾಖ್ಯಾನಗಳನ್ನು ಬಿಟ್ಕೋಣ, ಯಾಕೆಂದರೆ ಅದೆಲ್ಲ ಅರೆಬರೆ, ಅರೆಬರೆಯನ್ನು ಅವಲಂಬಿಸಿದ ಅರೆಬರೆ. ಅದಕ್ಕಿಂತ ನಾವು ಅದೆಲ್ಲವನ್ನು ಬಿಟ್ಟು ಕೇವಲ ಸಂಸ್ಕೃತ ವ್ಯಾಖ್ಯಾನಗಳು, ಭಾಷೆಯನ್ನು ಜೊತೆ ಜೊತೆಗೇ ಕಲಿಬಹುದು. ಕೆಲವೊಮ್ಮೆ ಕೇಳಿ ಕೇಳಿ ಸಂಸ್ಕಾರದಿಂದ ಭಾಷೆಯೂ ಕೂಡ ಬರುತ್ತೆ, ಆವಾಗ ಒಬ್ಬ ಅದನ್ನು ಹೇಳುವ ಉಪಾಧ್ಯಾಯ ಬೇಕಾಗತ್ತೆ. ನಾನು ಗುರು ಅಂತ ಹೇಳ್ತಾ ಇಲ್ಲ, ಉಪಾಧ್ಯಾಯ ಅಂತ ಹೇಳ್ತಾ ಇದ್ದೇನೆ. ಒಬ್ಬ ಉಪಾಧ್ಯಾಯರನ್ನು ಇಟ್ಟುಕೊಂಡು ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿ, ಅಲ್ಲಿಯೂ ಬೇರೆ ಬೇರೆ ವಿದ್ವಾಂಸರೊಡನೆ ಚರ್ಚೆ ಮಾಡಿ, ಅದಾದಮೇಲೆ ನೀವು ತೀರ್ಮಾನ ಮಾಡಿ ಯಾವ ವ್ಯಾಖ್ಯಾನ ಒಳ್ಳೆಯದು ವೇದಕ್ಕೆ. ಇವ್ರನ್ನೆಲ್ಲ ನೋಡಿದ್ದೇವೆ, ಯಾವ ವ್ಯಾಖ್ಯಾನವನ್ನು ಅವಲಂಬಿಸಿದರೆ ನಮ್ಮ ಮನೋವಿಕಾಸ ಆಗ್ತದೆ, ನಮ್ಮ ಪ್ರಜ್ಞಾವಿಕಾಸ ಆಗತ್ತೆ, ತನ್ಮೂಲಕ ಆತ್ಮವಿಕಾಸ ಆಗತ್ತೆ ಅಂತನ್ನೋದು ಪ್ರಶ್ನೆ. ಅದಕ್ಕೆ ಎಲ್ಲ ವ್ಯಾಖ್ಯಾನ ಓದಲೇಬೇಕಾಗತ್ತೆ. ಈಜೋದನ್ನು ಪುಸ್ತಕದಲ್ಲಿ ಕಲೀಲಿಕ್ಕಾಗೋದಿಲ್ಲ ಅಲ್ವಾ, ಇಳಿಲೇಬೇಕಾಗತ್ತೆ. ಇಳಿರಿ ಅಂತ ಹೇಳಿ ಎಲ್ಲ ಸಹೃದಯರಿಗೂ ಈ ಮೂಲಕ ನಾವಿಬ್ಬರು ಪ್ರೀತಿಯಿಂದ ಆಮಂತ್ರಿಸ್ತಾ ಇದ್ದೇವೆ, ಬನ್ನಿ ನಮ್ಮ ಜೊತೆಗೆ ಮುಳುಗ್ರಿ, ನಮ್ಮ ಜೊತೆಗೆ ತೇಲ್ರಿ ಅಂತ. ವ್ಯಾಖ್ಯಾನಗಳನ್ನು ಆಶ್ರಯಿಸದೆ, ಆಶ್ರಯಿಸಿದರೂ ಸಂಸ್ಕೃತದ ವ್ಯಾಖ್ಯಾನಗಳನ್ನೇ ಆಶ್ರಯಿಸಿ ನಾವು ವೇದದ ಅರ್ಥವನ್ನು ತಿಳ್ಕೊಳ್ಬೇಕು ಅಂತ ಮಾತು ಬಂತು. ಹಿಂದೆ ನಾವು ನಿತ್ಯ ಅಪೌರುಷೇಯ ಅನ್ನುವ ವೇದದ ಬಗ್ಗೆ ಪರಿಚಯ ಮಾಡಿಕೊಳ್ಳುವಾಗ ಅದು ಯಾವಾಗಲೂ ಇರುವಂಥದ್ದು ಅಂತ ಮಾತು ಬಂತು. ಈಗ ಮತ್ತೊಂದು ಸಂದೇಹ ಒದಗಿದ್ದೇನು ಅಂದರೆ, ವ್ಯಾಖ್ಯಾನ ಅನ್ನೋದು ಒಬ್ಬನ ತಲೆಯಿಂದ ಹುಟ್ಟಿದ್ದು, ವೇದ ಅನ್ನೋದು ನಿತ್ಯ ಆದರೂ ಕೂಡ ಕೊನೆಗೆ ನಮ್ಮ ತನಕ ಬರುವಾಗ ಅದರ ಅರ್ಥ ಹೊಳೆಯುವುದು ಪೌರುಷೇಯವೇ. ಹಾಗಾದರೆ ಪೌರುಷೇಯ ಅನ್ನುವ ಅರ್ಥ ಏನು ಉಳಿಯಿತು, ಮತ್ತು ನಾವು ಅರ್ಥ ತಿಳ್ಕೊಳ್ಳುವಂಥ ವಿಷಯದಲ್ಲಿ ಅಪೌರುಷೇಯತ್ವ ಎಲ್ಲಿ ಬಂತು ಅನ್ನೋದಕ್ಕೆ ಬಂದು ನಿಂತಿತ್ತು ಈ ಪ್ರಶ್ನೆ. ನೀವು ಮಾಡಿದ ಪ್ರಶ್ನೆ ಭಾಸರವಜ್ಞ ಮಾಡಿದ ಪ್ರಶ್ನೆ. ಪ್ರಾಚೀನ ತಾರ್ಕಿಕ ಭಾಸರವಜ್ಞ ಬಹಳ ಹಳಬ, ಅವನು ಈ ಪ್ರಶ್ನೆಯನ್ನು ಮಾಡಿದ್ದು. ನಾನು ಹೇಳುವ ಅರ್ಥ ವೇದಕ್ಕೆ ಇದೆ, ಅದು ನನ್ನ ಅರ್ಥ ಆಯಿತು. ವೇದ ಅಪೌರುಷೇಯ ಆದರೂ ನಾನು ಹೇಳುವ ಅರ್ಥ ಪೌರುಷೇಯವೇ, ಹೀಗಾಗಿ ವೇದವನ್ನು ಅಪೌರುಷೇಯ ಅಂತ ಒಪ್ಪಿದರೂ ಅಪೌರುಷೇಯ ಅರ್ಥ ಇಲ್ಲ, ಅದರಿಂದ ಅಪೌರುಷೇಯತ್ವವನ್ನೇ ಬೇಡ ಅಂತ ನಾನು ಹೇಳ್ತೇನೆ ಅಂತ. ವಸ್ತುಸ್ಥಿತಿ ಹಾಗಲ್ಲ. ವೇದಕ್ಕೆ ನಾವು ಅರ್ಥವನ್ನು ತೀರ್ಮಾನ ಮಾಡಬೇಕಾದರೆ ಈ ಆರು ಟೆಕ್ನಿಕ್ಗಳನ್ನು ಬಳಸ್ತೇವೆ: ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ ಅಂತ. ಉಪಕ್ರಮ ಆರಂಭದಲ್ಲಿ ಹೇಗಿದೆ, ಉಪಸಂಹಾರದಲ್ಲಿ ಹೇಗಿದೆ, ಅಭ್ಯಾಸ ಮತ್ತೆ ಮತ್ತೆ ಒಂದು ಸಂಗತಿಯನ್ನು ಹೇಗೆ ಹೇಳುತ್ತಾರೆ, ಇದು ರಿಪಿಟಿಷನ್ ಅಲ್ಲ, ರೀಇಟರೇಷನ್. ಅಪೂರ್ವತ, ನಾವು ತಿಳಿಯದ್ದು ಇಲ್ಲೇನಿದೆ. ಅರ್ಥವಾದ, ಒಂದು ವಿಚಾರವನ್ನು ನೀವು ಅನುಷ್ಠಾನ ಮಾಡಿ ಅಂತಷ್ಟೇ ಅದರ ಅರ್ಥ, ಅದಕ್ಕಿಂತ ವರ್ಬಲ್ ಮೀನಿಂಗನ್ನು ತೆಗೆದುಕೊಳ್ಬಾರ್ದು, ನಾವು ಲೆಕ್ಸಿಕನ್ ಮೀನಿಂಗನ್ನು ತೆಗೆದುಕೊಳ್ಬಾರ್ದು, ಅದು ಅರ್ಥವಾದ. ಈ ಎಲ್ಲ ಉಪಪತ್ತಿಗಳನ್ನು, ಉಪಪತ್ತಿ ಅಂದರೆ ಯುಕ್ತಿ,
ಈ ಎಲ್ಲ ಯುಕ್ತಿಗಳನ್ನು ಬಳಸಿ ವೇದದ ಅರ್ಥವನ್ನು ಯಾರು ತೀರ್ಮಾನ ಮಾಡಿದ್ದಾರೆ ಅಂತ ನೋಡಿ. ಆಗ ಆ ಅರ್ಥ ಅಪೌರುಷೇಯ ಅಂತ ಅರ್ಥ ಆಗತ್ತೆ. ವೇದದ ಅರ್ಥವನ್ನು ಬೇರೆ ಇನ್ನೊಂದು ಕಡೆ ಏನು ವೇದ ಇದೆ ಅದರೊಟ್ಟಿಗೆ ಸಮೀಕರಿಸಿ ಅದರ ವಿರೋಧವನ್ನು ಹೇಗೆ ಪರಿಹಾರ ಮಾಡಬಹುದು ಅಂತ ಈ ಟೆಕ್ನಿಕ್ಕಿನಿಂದ ಹೋದಾಗ ನಮಗೆ ವೇದದ ಅರ್ಥ ಗೊತ್ತಾಗತ್ತೆ. ವಿನಃ ನಮ್ಮ ತಲೆಯಿಂದ ತೆಗೆದುಹಾಕಿದ್ದುಂಟು. ಎಷ್ಟು ಶುದ್ಧ ಬುದ್ಧಿಯಿಂದ ಇವರು ವೇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತನೂ ಸೂಕ್ಷ್ಮೇಕ್ಷಿಕೆಯಿಂದ ನೋಡಲಿಕ್ಕೆ ಬರುತ್ತೆ. ಅದೇ ಅದೆಲ್ಲ ದಿನಂಪ್ರತಿ ಆಗುವ ಚರ್ಚೆಯಿಂದ ಸ್ಫುಟ ಆಗ್ತಾ ಹೋಗುತ್ತೆ. ಅಪೌರುಷೇಯವಾದ ವೇದಕ್ಕೆ ಅಪೌರುಷೇಯವಾದ ಅರ್ಥ ಈ ಹಿನ್ನೆಲೆಯಲ್ಲಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಅದರಿಂದ ನಾವಿವತ್ತು ತಿಳ್ಕೊಳ್ಬಹುದು ಅಪೌರುಷೇಯವಾದ ವೇದಕ್ಕೆ ಪೌರುಷೇಯವಾದ ಅರ್ಥ ಯಾವುದು, ಅಪೌರುಷೇಯವಾದ ಅರ್ಥ ಯಾವುದು, ಕಿಸೆಯಿಂದ ತೆಗೆದ ಅರ್ಥ ಯಾವುದು, ಅಲ್ಲಿ ಇರುವ ಅರ್ಥ ಯಾವುದು ಅನ್ನೋದೆಲ್ಲ ಗೊತ್ತಾಗತ್ತೆ. ಅದು ನಾವು ಚಿಂತನೆ ಮಾಡ್ತಾ ಹೋದರೆ ಹೀಗಾಗಿ ಪೌರುಷೇಯ ಅರ್ಥ ಇದೆ ಅಂದ ಮಾತ್ರಕ್ಕೆ ವೇದದ ಅಪೌರುಷೇಯತ್ವ ನಾಶ ಆಗಲ್ಲ. ಆಕಾಶಕ್ಕೆ ನಾವೊಂದು ಗಡಿ ಮಾಡಿಕೊಂಡೆವು, ಇದು ಪಾಕಿಸ್ತಾನದ ಆಕಾಶ, ಇದು ಭಾರತದ ಆಕಾಶ ಅಂತ. ಆಕಾಶಕ್ಕೆ ಗಡಿ ಉಂಟೇನು, ಆ ತರಹದ ತರ್ಕವನ್ನು ಹೇಳಿದ ಹಾಗಾಯಿತು. ಯಾರು ಭಾಸರವಜ್ಞ, ಪಾಕಿಸ್ತಾನದ ಆಕಾಶ ಆಮೇಲೆ ಮಾಡಿಕೊಂಡಿದ್ದು ನಾವು, ಯಾವಾಗ ಪಾರ್ಟಿಷನ್ ಆಯಿತೋ ಆವಾಗಿಂದ ಇದು ಪಾಕಿಸ್ತಾನದ ಆಕಾಶ ಅಂತ, ಯಾವಾಗಿಂದ ಪಾರ್ಟಿಷನ್ ಆಯಿತೋ ಇದು ಭಾರತದ ಆಕಾಶ. ಆದರೆ ನೀವು ಮೇಲ್ಗಡೆಯಿಂದ ನೋಡುವಾಗ ಈ ವಿಭಾಗಗಳು ಕಾಣುತ್ತವೋ ಇಲ್ಲ, ಹಾಗೆ ಮೇಲ್ಗಡೆಯಿಂದ ನೋಡಿದ್ರೆ ಗೊತ್ತಾಗ್ಬಿಡತ್ತೆ. ಅದು ಕೆಳಗಡೆ ಒಳಗಡೆ ಇಳಿದ್ರೆ ಓ ನಮ್ದು ಇದು ಆಕಾಶ ಅಂತ ಅನಿಸುತ್ತೆ, ಮೇಲ್ಗಡೆ ಹೋಗಿ ನೋಡಿದ್ರೆ ಹಾಗೆ ಅನಿಸಲ್ಲ, ಆ ಮೇಲ್ಗಡೆ ಹೋಗಿ ನೋಡಬೇಕು. ಅದರಿಂದಾಗಿ ವೇದದ ಅಪೌರುಷೇಯತ್ವವನ್ನು ನಿರಾಕರಣೆ ಮಾಡುವ ಅಗತ್ಯ ಇಲ್ಲ ಅಂತ ಇದರ ತಾತ್ಪರ್ಯ. ಅಪೌರುಷೇಯ ಅಪೌರುಷೇಯ ಅಂತ ನಾವು ಬಹಳ ಬಾರಿ ಈ ವೇದದ ಚರ್ಚೆ ಬಂದಾಗ, ಋಷಿಗಳ ಚಿಂತನೆ ಬಂದಾಗ ಬಂದೇ ಬರುತ್ತೆ. ಹಾಗಂದರೆ ಏನು, ಅದರ ಸ್ವರೂಪ ಏನು, ನಾವು ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು? ಒಬ್ಬ ಪುರುಷ ಬರೆಯದೆ, ಒಬ್ಬ ಯಾರೂ ಅದನ್ನು ನಿರ್ಮಿಸದೆ ಆಗುವುದು ಅಂತ ಅನ್ನೋದು ನಮ್ಮ ಇವತ್ತಿನ ಪ್ರಜ್ಞೆಗೆ ಅರ್ಥ ಆಗದೇ ಇರುವ ಸಂಗತಿ. ಹಾಗಂದರೆ ಏನು ಅಂತ ಅನ್ನೋದನ್ನು ಒಂದು ಸಂಕ್ಷಿಪ್ತವಾಗಿ ತಿಳಿಸಿ. ಇದಕ್ಕೆ ಪೂರಕವಾಗಿ ನಾವು ವರ್ಣ ನಿತ್ಯತ್ವವನ್ನು ಹಿಂದೆ ನೋಡಿದ್ದೇವೆ. ವರ್ಣ ಅನ್ನೋದು ನಿತ್ಯ, ಆ ನಿತ್ಯವಾದ ವರ್ಣಗಳ ಪರ್ಟಿಕ್ಯುಲರ್ ಆರ್ಡರ್ ಅದು ಕೂಡ ನಿತ್ಯ. ನಿತ್ಯವಾದ ವರ್ಣಗಳ ನಿತ್ಯವಾದ ಆನುಪೂರ್ವಿ, ಆ ಕ್ರೋನೊಲಾಜಿಕಲ್ ಆರ್ಡರ್, ಯಾವುದೋ ಒಂದು ಮಾತುಗಳ ಸಮೂಹದ ಒಳಗಡೆ ಇರುವ ವರ್ಣಗಳ ಆರ್ಡರ್ ಕೂಡ ನಿತ್ಯ. ಆ ನಿತ್ಯ ವರ್ಣವನ್ನು, ಆನುಪೂರ್ವಿಯ ನಿತ್ಯತ್ವವನ್ನು ಈಗ ಅರ್ಥ ಮಾಡಿಕೊಳ್ಬೇಕು. ಹಾಗೆ ಅರ್ಥ ಮಾಡಿಕೊಂಡಾಗ ಎಲ್ಲ ಕಾಲದಲ್ಲಿಯೂ ಕೂಡ ಇದಿದೆ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇದರ ಆನುಪೂರ್ವಿ ಚೇಂಜ್ ಆಗಲ್ಲ. ಅದನ್ನೇ ಅಪೌರುಷೇಯ ಅಂತ ಕರೆಯೋದು. ಇವಾಗ ಒಬ್ಬ ಪುರುಷ ರಚನೆ ಮಾಡಿದರೆ ಅವನು ಆರ್ಡರ್ ಚೇಂಜ್ ಮಾಡ್ತಾನೆ. ಇವಾಗ ಉದಾಹರಣೆಗೆ ವೇದವ್ಯಾಸರದ್ದೇ, ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇ ಅಂತಿದೆ ಅಂತ ಇಟ್ಕೊಳ್ಳಿ. ಅದು ಮುಂದಿನ ಮನ್ವಂತರದಲ್ಲಿಯೋ ಅಥವಾ ಇನ್ಯಾವಾಗಲೋ ಜನಾರ್ದನಂ ನಮಸ್ಕೃತ್ಯ ಆಗಬಹುದು, ದಾಮೋದರಂ ನಮಸ್ಕೃತ್ಯ ಆಗಬಹುದು. ಆದರೆ ಯಾವತ್ತೂ ಕೂಡ ಅಗ್ನಿಮೀಳೇ ಪುರೋಹಿತಂ ಅನ್ನೋದು ವಹ್ನಿಮೀಳೇ ಪುರೋಧಸಂ ಅಂತ ಆಗಲ್ಲ. ಇದು ಅಪೌರುಷೇಯತ್ವ ಅಂತಂದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಬದಲಾಗದೇ ಇರೋದು. ಬಹಳ ಜನ ಋಷಿಗಳಿಗೆ ಕಂಡದ್ದು ಹೊಳೆದದ್ದು, ಇದನ್ನು ಅಪೌರುಷೇಯ ಅಂತ ಕರೆಯೋದು. ಇದನ್ನು ಯಾರೂ ರಚನೆ ಮಾಡಲಿಲ್ಲ. ಒಬ್ಬ ಪುರುಷ ಇದನ್ನು ಮಧ್ಯಪ್ರವೇಶ ಮಾಡಿ ಏ ಈ ಆರ್ಡರ್ ಚೆನ್ನಾಗಿಲ್ಲ, ಈ ಆರ್ಡರನ್ನು ಹಾಕ್ತೇನೆ ಅಂತ ಯಾರೂ ಹಾಕಿಲ್ಲ. ಈ ಅಪೌರುಷೇಯತ್ವವನ್ನು
ಮೀಮಾಂಸಕರು ಬಹಳ ಚೆನ್ನಾಗಿ ಸಮರ್ಥನೆ ಮಾಡಿದ್ದಾರೆ. ಹಾಗೆ ನಮ್ಮ ವ್ಯಾಸತೀರ್ಥರು ತರ್ಕತಾಂಡವದಲ್ಲಿ ಬಹಳ ಚೆನ್ನಾಗಿ ಉಪಪಾದನೆ ಮಾಡಿದ್ದಾರೆ. ಮಧ್ವರು ವಿಷ್ಣುತತ್ವ ನಿರ್ಣಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಯುಕ್ತಿಮಲ್ಲಿಕೆಯಲ್ಲಿ ಎಲ್ಲ ಕಡೆ ವೇದದ ಅಪೌರುಷೇಯತ್ವವನ್ನು ತಿಳಿಸಿದ್ದಾರೆ. ಹೆಚ್ಚು ಕಡಿಮೆ ತಾರ್ಕಿಕರು ಇನ್ನು ಕೆಲವರು ಬಿಟ್ಟರೆ ಹೆಚ್ಚಿನ ಭಾರತೀಯರು ವೇದವನ್ನು ಅಪೌರುಷೇಯ ಅಂತಲೇ ಒಪ್ಪೋದು. ಆ ಅಪೌರುಷೇಯವಾದ ವೇದದ ಕ್ರಮ ಹೇಗೆ, ವರ್ಣ ಹೇಗೆ, ವರ್ಣದ ಉತ್ಪತ್ತಿ ಹೇಗೆ, ಯಾಕೆ ವೇದ ಹುಟ್ಟಿತು ಅಂತ ಹೇಳ್ತಾರೆ, ಇದಕ್ಕೆಲ್ಲ ಸಮಾಧಾನವನ್ನು ಇವರೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಅದನ್ನು ಇನ್ನೊಮ್ಮೆ ತಿಳ್ಕೊಳ್ಳುವ. ಅಪೌರುಚೇಯ ಅಂದರೆ ಅನಾದಿ ಕಾಲದಿಂದ ಹಿಡಿದು ಅನಂತ ಕಾಲದವರೆಗೂ ಯಾರೂ ಕೂಡ ಬುದ್ಧಿಪ್ರವೇಶ ಮಾಡಿ ಬದಲಾಯಿಸದೇ ಇರುವುದು. ಬುದ್ಧಿಪ್ರವೇಶ ಮಾಡುತ್ತಾರೆ, ಬುದ್ಧಿಪ್ರವೇಶ ಮಾಡಿ ಬದಲಾಯಿಸಲ್ಲ. ಅದರಿಂದಾಗಿ ಇದನ್ನು ಅಪೌರುಷೇಯ ಅಂತ ತಿಳ್ಕೊಳ್ಬೇಕು. ವೇದ ಹೀಗಿದೆ, ಅನಾದಿ ಕಾಲದಿಂದ ಲಕ್ಷಾಂತರ ವರ್ಷಗಳಿಂದ ಅಗ್ನಿಮೀಳೆ ಪುರೋಹಿತಮ್ಮಂತನೇ ಇದೆ. ಕೋಟ್ಯಂತರ ವರ್ಷಗಳಾದ ಮೇಲೂ ಕೂಡ ಅಗ್ನಿಮೀಳೆ ಪುರೋಹಿತಮ್ಮಂತನೇ ಇರುತ್ತೆ. ಈ ಅಸ್ತಿತ್ವ, ಈ ಸ್ವರೂಪವನ್ನು ಅಪೌರುಷೇಯ ಅಂತ ಕರೆಯುವುದು. ಇದು ಇಷ್ಟು ಸಂಕ್ಷಿಪ್ತವಾಗಿ. ಇನ್ನೂ ಬೇಕಾಷ್ಟು ಪರಿಷ್ಕಾರಗಳೆಲ್ಲ ಇದೆ, ಆ ಪರಿಷ್ಕಾರಗಳೆಲ್ಲ ಏನೂ ಪ್ರಯೋಜನ ಇಲ್ಲ. ತಿಳ್ಕೊಳ್ಬೇಕಾದದ್ದು ಇಷ್ಟು. ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುವು ಕೂಡ ಸೃಷ್ಟಿಯಾಗುವುದು ಅಂತಂದರೆ ಅದರ ಒಂದು ರೂಪಾಂತರ ಇದ್ದ ಹಾಗೇ, ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶವು ಇದ್ದಂತೆಯೇ ಆ ಆಕಾಶದ ಧರ್ಮವಾದಂತಹ ಶಬ್ದ ಅಂದರೆ ವರ್ಣವು ಕೂಡ ಮೊದಲಿನಿಂದ ಇರುವಂತೆಯೇ ಅದರ ಆನುಪೂರ್ವಿಯೂ ಕೂಡ ನಿತ್ಯ ಅನ್ನುವ ಮಾತನ್ನು ಈ ಮೂಲಕ ನೀವು ತಿಳಿಸಿದ ಹಾಗಾಯಿತು. ಇಲ್ಲಿ ಮತ್ತು ಮುಂದೊಂದು ಸಂದೇಹ ಉದಿಸುವುದೇನು ಅಂತಂದರೆ, ಒಂದೇ ಮಂತ್ರವನ್ನು ಹಲವಾರು ಋಷಿಗಳು ಕಾಣ್ತಾರೆ. ಈಗ ಋಗ್ವೇದದಲ್ಲೂ, ಯಜುರ್ವೇದದಲ್ಲೂ, ಸಾಮವೇದದಲ್ಲೂ, ಅಥರ್ವವೇದದಲ್ಲೂ ಅದೇ ವನ್ಯ ಸೂಕ್ತ ಅಥವಾ ಅದ್ವೇ ಪುರುಷ ಸೂಕ್ತ ಅಥವಾ ಅದೇ ಅಂಬ್ರಿಣಿ ಸೂಕ್ತ ಅಥವಾ ಅದೇ ಪುಟ್ಟ ಪುಟ್ಟ ಮಂತ್ರಗಳು ಕೆಲವೊಮ್ಮೆ ಪಾಠಾಂತರದಿಂದ ಬೇರೆ ಬೇರೆಯಾಗಿ ಕಾಣುವಂಥ ಸ್ಥಿತಿಯಲ್ಲಿ ಹೇಗೆ ಅದು ಒಂದೇ ಮಂತ್ರ ಮತ್ತೆ ಮತ್ತೆ ಬೇರೆ ಬೇರೆಯವರಿಗೆ ಫಲಿಸತ್ತೆ, ಹೊಳೆಯತ್ತೆ? ಹೊಳೆಯುವುದು ಅಂತಂದಾಗ ಅದಕ್ಕಿಂತ ಮುಂಚೆ ಮತ್ತು ನಂತರ ಅರ್ಥ ವ್ಯತ್ಯಾಸ ಇದೆಯಾ? ಅದರ ಮಟ್ಟ ಬದಲಾಗುತ್ತಾ? ಏನು ಈ ವೇದದ ಹಿನ್ನೆಲೆ? ಅದರ ಮಟ್ಟ ಬದಲಾಗುವುದಿಲ್ಲ. ವೇದ ಮಂತ್ರದ ಲೆವೆಲ್ ಹಾಗೇ ಇರುತ್ತೆ. ಬೇರೆ ಬೇರೆ ಕಾರ್ಯಕ್ಕೆ ಅನುಗುಣವಾಗಿ ಅವರು ಅದನ್ನು ಕಂಡಿರ್ತಾರೆ. ಈಗ ಮನ್ಯುಸೂಕ್ತವೇ ತೆಗೆದುಕೊಳ್ಳಿ, ಅಥರ್ವ ವೇದದಲ್ಲಿ ಅದು ಸೇನಾ ನಿಯೋಜನ ಸೂಕ್ತ. ಸೇನೆಯನ್ನೆಲ್ಲ ಒಟ್ಟು ಮಾಡಿ ಯುದ್ಧ ಗೀತೆಗಳನ್ನು ಹಾಡುವ ಸ್ಥಾನದಲ್ಲಿ ಆ ಮನ್ಯುಸೂಕ್ತವನ್ನು ಪಠನೆ ಮಾಡ್ತಾ ಇದ್ರು. ಹುರುಪು ಬರ್ತಾ ಇತ್ತು. ಇವತ್ತಿಗೂ ಕೂಡ ಯಾವುದೇ ಸೇನೆಯಲ್ಲಿ ದೇವರನ್ನು ನೆನಪಿಸಿಕೊಳ್ಳದೆ ಹೋದರೆ ಹುರುಪೇ ಬರಲ್ಲ. ಹರ ಹರ ಮಹಾದೇವ್ ಅಂತ ಅಂದ್ಕೊಂಡೇ ಇಟ್ಕೊಂಡು ಹೊಡಿಬೇಕು. ಹಾಗೇನೇ ಇರೋದು. ದೇವ್ರ ದಯೆಯಿಂದ ಸೇನೆಯಲ್ಲಿ ಘೋಷಣೆಗಳಲ್ಲಿ ಸೆಕ್ಯುಲರಿಸಮ್ನ ತನ್ನಿ ಅಂತ ಹೇಳಿ ಯಾವ ದುರ್ಬುದ್ಧಿಜೀವಿಗಳು ಹೇಳ್ತಾ ಇಲ್ಲ ಅನ್ನೋದಷ್ಟೇ ಸಮಾಧಾನ. ಯಾಕೆಂದರೆ ಈ ದುರ್ಬುದ್ಧಿಜೀವಿಗಳು ಸುಖವಾಗಿರ್ತಾರೆ, ಅದರಿಂದಾಗಿ ಅವರಿಗೆ ಮರಣ ಇತ್ಯಾದಿಗಳ ಸಮೀಪ ಅನುಭವ ಆಗಲ್ಲ, ಆಸ್ತಿಕತೆ ಮೂಡಲಿಕ್ಕೆ ಅವಕಾಶವೇ ಇಲ್ಲ. ಎಲ್ಲಿ ಜೀವನ ನಿಶ್ಚಿತ ಇರೋದಿಲ್ಲ ಅಲ್ಲಿ ದೇವರ ಸಾಕ್ಷಾತ್ಕಾರ ಆಗುತ್ತೆ ಒಂದು ಹಂತದಲ್ಲಿ ನಮ್ಮ ಸೈನಿಕರಿಗೆ ಅಥವಾ ಅನಿಶ್ಚಿತತೆಯಲ್ಲಿ ಬದುಕುವ ಯಾವುದೇ ವರ್ಗದವರಿಗೆ. ಕಾಣದ ಕೈಯೊಂದು ನನ್ನನ್ನು ಕಾಪಾಡ್ತಾ ಇದೆ ಅಂತ ಹೇಳಿ ಭರವಸೆ ಬಹಳ ಜನರಿಗಿರುತ್ತೆ. ಅದರಿಂದಾಗಿ ನಾವು ದೇವರಲ್ಲಿ ಕೇಳ್ಕೊಳ್ಳೋದು ಒಂದು ಸೆಕ್ಯೂರ್ ಆದ ಜಾಗದಲ್ಲಿ ಇರಿಸ್ಬಿಡಪ್ಪ, ನಿನ್ನನ್ನು ಮರೀತೇವೆ. ಸೆಕ್ಯೂರ್ ಆದ ಜಾಗದಲ್ಲಿ ಇರಿಸ್ಬೇಡ ನಮ್ಮನ್ನು, ನಿನ್ನನ್ನು ಮರೀತೇವೆ, ಅಂತಸ್ಸತ್ವವನ್ನು ಕಳ್ಕೋತೇವೆ. ಅಲ್ಲಿ
ನಾಸ್ತಿಕರನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸಿದ್ರು ಏನೋ ಒಂದು ಬೇಕೇ ಬೇಕಲ್ಲ, ಏನು ಹೇಳ್ತಾರೆ ಅವರು? ದೇವರನ್ನೇ ಚಿಂತನೆ ಮಾಡಬೇಕು. ಆ ರೀತಿ ಅಲ್ಲಿ ಆ ಸಂದರ್ಭದಲ್ಲಿ ಸೇನಾನಿಯೋಜನ ಸೂಕ್ತ, ಸೇನಾಧಿಪತಿಯಾದವನು ಮನ್ಯು ಸೂಕ್ತವನ್ನು ಪಠನೆ ಮಾಡ್ತಾ ಇದ್ದ. ಅದನ್ನು ಕಂಡ ಋಷಿ ಹಾಗೆ ಕಂಡದ್ದು, ಹಾಗೆ ಹೊಳೆದದ್ದು. ಅದೇ ಸೂಕ್ತ, ಅದೇ ಅರ್ಥ. ಭೀಮಸೇನ ದುಶ್ಯಾಸನನ ಎದೆ ಬಗೆದು ಹಿಂದಿನ ಕೆಟ್ಟ ಕೃತ್ಯಗಳನ್ನೆಲ್ಲ ನೆನಪು ಮಾಡಬೇಕಾದ್ರೇನೂ ಕೂಡ ಕಂಡಿತ್ತು. ಅದೇ ಅಲ್ಲಿ ಮಟ್ಟದಲ್ಲಿ ವ್ಯತ್ಯಾಸ ಆಗಲಿಲ್ಲ. ಅಲ್ಲಿಯೂ ನರಸಿಂಹನೇ ದೇವತೆ, ಇಲ್ಲಿಯೂ ಮನ್ಯು ಅಂತ ಅನಿಸಿಕೊಳ್ಳಲ್ಪಡುವ ನರಸಿಂಹನೇ ದೇವತೆ. ಆ ಕ್ರಿಯೆಯಲ್ಲಿ ವ್ಯತ್ಯಾಸ. ಅಲ್ಲಿ ಸೇನೆಯನ್ನು ನಿಯೋಜನೆ ಮಾಡಿದ್ದಷ್ಟೇ, ಇಲ್ಲಿ ಎದೆ ಬೆಗೆದು ರಕ್ತವನ್ನು ಎಲ್ಲರಿಗೂ ಕಾಣುವಂತೆ ಹೀಗೆ ತೋರಿಸಿ ತುಟಿಗೆ ಹತ್ತಿರ ತಂದು ಬಿಟ್ಟಿದ್ದು. ಭೀಮಸೇನ ರಕ್ತ ಕುಡಿಲಿಲ್ಲ. ಮಹಾಭಾರತದಲ್ಲೇ ಅದು ಸ್ಪಷ್ಟ. ಗಾಂಧಾರಿಗೆ ಅವನು ಭೀಮಸೇನ ಹೇಳಬೇಕಾದ್ರೆ ಹೀಗೆ ಹೇಳ್ತಾನೆ, ಪೀತವಚ್ಚ ಪ್ರದರ್ಶಿತಮ್ಮಂತಾನೆ. ಕುಡಿದಂತೆ ನಟಿಸಿದ್ದಷ್ಟೇ, ಯಾಕೆಂದರೆ ಶತ್ರುಗಳಿಗೆ ಭಯ ಆಗಲಿ ಅಂತ. ಶತ್ರುಗಳಿಗೇನು, ಮಿತ್ರರಿಗೂ ಭಯ ಆಗಿ ಓಡೋಟೋಗಿದ್ರು. ಆಯೋಧನಂ ಶೂನ್ಯಮಭೂನ್ ಮುಹೂರ್ತಮ್ ಹೇಳ್ತಾರೆ. ಆ ಯುದ್ಧದ ಭೂಮಿ ಒಂದು 45 ನಿಮಿಷ ಯಾರೂ ಇರಲಿಲ್ಲ, ಪಾಂಡವರ ಕಡೆಯವರೂ ಇರಲಿಲ್ಲ. ಕೃಷ್ಣ ಅರ್ಜುನ ಇಬ್ಬರಿಗೆ ಹೆದರಿಕೆ ಆಗಲಿಲ್ಲ. ಅವರು ಈ ಭೀಮಸೇನನ ಹುಲಿ ಕುಣಿತವನ್ನು ಹುರಿದುಂಬಿಸಿ ಹೇಳಿದರು ಅಂತ ಬರುತ್ತೆ ಮಹಾಭಾರತದಲ್ಲಿ. ಅದಕ್ಕಾಗಿ ಭೀಮಸೇನ ಆ ಕ್ರಿಯೆ ಮಾಡಬೇಕಾದ್ರೆ ನರಸಿಂಹನನ್ನು ಕಂಡದ್ದು. ಅದೇ ಋಷಭ ಸೂಕ್ತ ಇದೆ, ಶತ್ರುನಾಶಕ್ಕಾಗಿ ಬಳಸೋದು. ಆ ಶತ್ರುನಾಶಕ್ಕಾಗಿ ಬಳಸುವ ಸೂಕ್ತವನ್ನು ಋಷಭ ಸೂಕ್ತ, ಸಪತ್ನಜ್ಞ ಸೂಕ್ತ ಅಂತ ಕರೀತಾರೆ. ಋಷಭಂ ಮಾತಮಾನಾಂ ಸಪತ್ನಾನಾಂ ವಿಷಾಸಹಿಂ ಹಂತಾರಂ ಶತ್ರುಣಾಂ ಕೃಧಿ ಅಂತ ಶುರು ಆಗುತ್ತೆ. ಅದನ್ನು ಭೀಮಸೇನ ದುರ್ಯೋಧನನ ತಲೆ ಒದಿಬೇಕಾದ್ರೆ ಕಂಡದ್ದು, ಯಾಕೆಂದರೆ ಅಲ್ಲಿ ಸ್ಪಷ್ಟವಾಗಿ ಬರುತ್ತೆ. ಹಾಗಾದ್ರೆ ನಾವ್ಯಾಕೆ ಅದನ್ನು ಪಾರಾಯಣ ಮಾಡಬೇಕು? ನಮಗೆ ಅದು ಅಂತಃಶತ್ರುಗಳ ಪರವಾಗಿ ಹೀಗೆ ಅರ್ಥ ವ್ಯತ್ಯಾಸ ಆಗುತ್ತೆ ಅಂತ ಹೇಳಿದ್ದು. ನಾವು ಅದನ್ನು ಮನ್ಯು ಸೂಕ್ತವನ್ನು ಯಾಕೆ ಚಿಂತನೆ ಮಾಡಬೇಕು? ಒಳಗಡೆ ಇರುವ ಶತ್ರುಗಳು ಅರಿಷಡ್ವರ್ಗಗಳು, ಅವರನ್ನು ನಾಶ ಮಾಡಲಿಕ್ಕಾಗಿ ಮನ್ಯು ಸೂಕ್ತವನ್ನು ಬಳಸುವಂಥದ್ದು. ಯಥಾಯೋಗ್ಯವಾಗಿ ಹೊರಗಡೆಯ ಶತ್ರುಗಳ ನಾಶಕ್ಕಾಗಿಯೂ ಕೂಡ, ಅಂದರೆ ಹೊರಗಡೆಯ ಶತ್ರುಗಳ ನಾಶಕ್ಕಾಗಿ ಬ್ರಾಹ್ಮಣರು ಬಳಸಿಲ್ಲ ಅಂತ ಗೊತ್ತಾಗತ್ತೆ. ಯಾಕೆಂದರೆ ಬಳಸಿದ್ದಿದ್ರೆ ಫಲ ಕಾಣಿರ್ತಾ ಇತ್ತು, ಕಾಣ್ತಾ ಇರ್ತಿತ್ತು, ಅದರಿಂದಾಗಿ ಬಳಸಿಲ್ಲ ಅಂತ ಗೊತ್ತಾಗತ್ತೆ. ಇದನ್ನೇ ಇನ್ನೊಂದು ಶಾಕಿಂಗ್ ನ್ಯೂಸು, ಈ ಎರಡು ಮಂತ್ರಗಳಿಂದ, ವಿಶೇಷತಃ ಸಪತ್ನಜ್ಞ ಸೂಕ್ತದಿಂದ ಧಾತ್ರಿ ಹವನವನ್ನು ಮಾಡ್ತಾರೆ. ಅಲ್ಲಿಯೂ ಕೂಡ ಅಂತಃಶತ್ರುವೇ, ಅಂತಃಶತ್ರು ನಿಗ್ರಹವೇ ಪ್ರಯೋಜನ. ಅದು ಬಿಟ್ಟು ಇವಾಗ ಏನು ಧಾತ್ರಿ ಹೋಮಕ್ಕೆ ಕಾರಣ ಹೇಳ್ತಾರೆ, ಕೇಳಿದ್ರೆ ರಾಮರಾಮ ಅಂತ ಅನಿಸುತ್ತೆ. ಈಗ ಧಾತ್ರಿ ಹೋಮಕ್ಕೆ ಏನೋ ಫಲ ಹೇಳ್ತಾ ಇದ್ದಾರೆ, ತೀರಾ ನಿಕೃಷ್ಟವಾದ ಫಲ ಅದಲ್ವೇ ಅಲ್ಲ. ಅದು ವೇದಕ್ಕೆ ಇಷ್ಟು ಸಣ್ಣ ಉದ್ದೇಶ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತಃಶತ್ರುಗಳ ನಿಗ್ರಹ, ಬಾಹ್ಯಶತ್ರುಗಳ ನಿಗ್ರಹವೇ ವೃಷಭ ಸೂಕ್ತದ ಪ್ರಯೋಜನ. ಅದನ್ನೇ ಇವತ್ತು ಧಾತ್ರಿ ಹವನದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಇರಲಿ, ಪ್ರತಿಪಾದ್ಯನಾದವನು ಒಂದೇ, ಕಂಡ ಋಷಿ ಬೇರೆ ಬೇರೆ, ಅದಕ್ಕನುಗುಣವಾಗಿ ಸ್ವಲ್ಪ ಕ್ರಿಯೆಯೂ ಬೇರೆ ಆಗಿರುತ್ತೆ. ಆದ್ದರಿಂದ ವೇದದ ಸೂಕ್ತಗಳ ಮಟ್ಟ ಏರಿತು ಇಳಿಯಿತು ಅನ್ನೋ ಹಾಗೆ ಏನೂ ಇಲ್ಲ. ಅದು ವ್ಯಕ್ತಿಗಳಲ್ಲಿ, ದ್ರಷ್ಟೃಪುರುಷರಲ್ಲಿ ಇರುವ ತಾರತಮ್ಯ, ದ್ರಷ್ಟೃಪುರುಷರಲ್ಲಿ ತಾರತಮ್ಯ ಇದೆಯಷ್ಟೇ ವಿನಃ ವೇದದಲ್ಲಿ ತಾರತಮ್ಯ ಇಲ್ಲ, ವೇದ ಸೂಕ್ತಗಳ ಒಳಗಡೆ ತಾರತಮ್ಯ ಇಲ್ಲ.